ಇದೇನಾಗಿದೆ ಅಧ್ಯಕ್ಷರೇ, ಅಣ್ಣ ಇರ್ಲಣ್ಣ ಆಯ್ತು ಬಿಡಣ. ಅಧ್ಯಕ್ಷರೇ ಇದೇನಾಗಿದೆ, ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ, ದೊಡ್ಡ ದಂಧೆ ಅಧ್ಯಕ್ಷರೇ ಇದು. ಇದನ್ನ ಏನಾಗ್ಬಿಡ್ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಡೈಲಿ ವೇಸ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪ್ಪಿಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು. ಆದ್ರೆ ಇವತ್ತೇನು ಇವತ್ತು ಸರ್ಕಾರದಿಂದ 18,000 ಕೊಡ್ತಾರೆ, ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು 10,000 ಮಾತ್ರ. ಅವ್ರೇನ್ ಹೇಳ್ತಾರೆ, ಒಂದ್ ಕಡೆ GST ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆನ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಅಧ್ಯಕ್ಷರೇ ಇದಕ್ಕೆ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಬಹಳ ಜನರ ಬಗ್ಗೆ ಕಾಳಜಿ ತೆಗೆದಿದ್ದಾರೆ. ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅಂತಂದ್ರೆ, ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು, ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗಳು ಪಾಲಾಗ್ತಾ ಇದ್ದಾವೆ ಕಾಂಟ್ರಾಕ್ಟ್ ಬೇಸಸ್. ಆದ್ರೆ ದಯಮಾಡೋದನ್ನ ಇವತ್ತು ಸಚಿವರು ಗಮನ ಹರಿಸ್ಬೇಕು. ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್, ಹಾಸ್ಪಿಟಲ್ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಕ್ಕಂಥವ್ರು, ಒರೆಸ್ತಕ್ಕಂಥವ್ರು, ಅನೇಕ ಇಲಾಖೆಗಳಲ್ಲಿ ಲೇಬರ್ ಕ್ಲಾಸ್. ಅದಕ್ಕೆ ಸಮಗ್ರವಾಗಿ ಏನಾದರೂ ಕೂಡ ಯೋಜನೆ ಮಾಡಿ ಆ ಪತ್ತಿನ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡಿದ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಪರವಾಗಿ ಉತ್ತರ ಕೇಳಿ ವಿನಂತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ, ಇದು ಕನಿಷ್ಠ 20 ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ. ನಮ್ಮ ಸರ್ಕಾರದ ವತಿಯಿಂದ ಬಸವಂತಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 405 ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಸದನ ಕೂಡ ಹೇಳ್ತಾ ಇದ್ದೀನಿ. ಈ 405 ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ಇಕ್ಬಾಲ್ ಗುತ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50,000 ಚಿಲ್ಲರೆ ಇದೆ. ಸನ್ಮಾನ್ಯ ಅಧ್ಯಕ್ಷ, ಜಸ್ಟ್ ಗಿವ್ ದ ಕರೆಕ್ಟ್ ನಂಬರ್. ಇವತ್ತು ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸ್ ಟೋಟ್ಲಿ 405 ಕಾಂಟ್ರಾಕ್ಟರ್ಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆ ಗುತ್ತಿಗಾರಿದ್ದಾರೆ, ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಕ್ಕಂಥವ್ರು 405 ಕಾಂಟ್ರಾಕ್ಟರ್ ಇದ್ದಾರೆ. ಅವರು ಸುಮಾರು ಇವತ್ತು 54,995 ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರು. ಎರಡನೇದು ವಿಶೇಷವಾಗಿ ಎಲ್ಲರಿಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು 27,223 ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಅದರಲ್ಲಿ ಪ್ರೈವೇಟ್ ಸುಮಾರು 27,223 ಟೋಟಲ್ನಲ್ಲಿ 405 ನಮ್ಮ ಸರ್ಕಾರಿ ಇದ್ದಾವೆ. ಒಟ್ಟಾರೆ ನಮ್ಮಿರ್ತಕ್ಕಂಥ ಸರ್ಕಾರದ ಇರತಕ್ಕಂಥ ಮಾಹಿತಿ ಪ್ರಕಾರ 22,93,081 ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ವರ ಅವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಭಾಳಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನು ಕೂಡ ನಮ್ಮ ಶಿವನ್ಗೌಡರು ಹೇಳ್ದಂಗೆ ಏನು ಮಾಡ್ತಾರೆ, ಈ ಔಟ್ಸೋರ್ಸ್ನವರು 50 ಹೆಸರು ತೊಗೊಂಡು 25 ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ, ಬೀದರ್ನಲ್ಲಿ ಇದೊಂದು ಭಾಳ ಸಕ್ಸಸ್ಫುಲ್ ಆಗಿ ಮಾಡಲ್ ಆಗಿ ನಡೆದಿದೆ. ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ DC ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ, ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ, ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ. ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನು ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ DC ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಮುಂದಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತಮ್ಮ ಗಮನಕರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಪೌರ ಕಾರ್ಮಿಕರ ನೇರವಾಗಿ ನೇಮಕ ಮಾಡ್ತಿದ್ರು, ಅದೇ ರೀತಿ ಹಾಸ್ಪಿಟಲ್ ಇರ್ಬೋದು, ಹೊರಗಡೆ ನಮ್ಮ ಆಫೀಸ್ ಅಲ್ಲಿ ಆರ್ನಳ್ಳಿ ರಾಮಸ್ವಾಮಿ ಅವರ ಪ್ರಶ್ನೆಯನ್ನ ಕೃಷಿ ಸಚಿವರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಧ್ಯಕ್ಷ. ಉತ್ತರವನ್ನ ಒದಗಿಸಲಾಗಿದೆ.